ಶ್ರೀರಾಮ ನವಮಿಯಂದೆ ರಾಮ ಭಕ್ತರ ಮೇಲೆ ಪುಂಡರು ಹಲ್ಲಿಯನ್ನ ನಡೆಸಿದ್ದಾರೆ. ಜೈ ಶ್ರೀರಾಮ್ ಅಂದಿದ್ದಕ್ಕೆ ಯುವಕರ ಮೇಲೆ ಹಲ್ಲೆ ನಡೆಸಲಾಗಿದೆ. ಇವತ್ತು ರಾಮನವಮಿ, ಹಾಗಾಗಿ ಎಲ್ಲಾ ಕಡೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ಕೇಳಿ ಬರ್ತಾ ಇದೆ. ಜೈ ಶ್ರೀರಾಮ್ ಅಂದಿದ್ದಕ್ಕೆ ಯುವಕರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ವಿದ್ಯಾರಣ್ಯಪುರ ಬಳಿ ನಡೆದಿರುವಂತಹ ಘಟನೆ ಇದು. ರಾಮನವಮಿ ಮುಗಿಸಿ ಕಾರಿನಲ್ಲಿ ತೆರಳ್ತಾ ಇದ್ರು ಈ ಯುವಕರು. ಜೈ ಶ್ರೀರಾಮ್ ಅಂತ ಹೇಳಿ ಕೂಪೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ವೇಳೆ ಕಾರನ್ನ ಅಡ್ಡಗಟ್ಟಿದಂತಹ ಕೆಲವು ಯುವಕರು ಕೊಂಡರು, ಹಲ್ಲೆಯನ್ನ ಮಾಡಿದ್ದಾರೆ. ಜೈ ಶ್ರೀರಾಮ್ ಅನ್ಬಾರ್ದಂತೆ ಅಲ್ಲ ಅಂತ ಹೇಳಬೇಕು ಅನ್ನುವಂತಹ ತಾಕೀತನ್ನ ಮಾಡಿದ್ದಾರೆ. ಎರಡೂ ಬೈಕ್ಗಳಲ್ಲಿ ಬಂದಂತಹ ಯುವಕರಿಂದ ಪುಂಡಾಟ ನಡೆದಿದೆ. ಅಲ್ಲದೆ ಕಾರಿನಲ್ಲಿದ್ದವರಿಗೆ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ. ನಿಮ್ ಹಬ್ಬಕ್ ಬರ್ತೀರ ನಾವು? ನಿಮ್ ಹಬ್ಬಕ್ ಬರ್ತೀರಾ ನಾವು? ಜೈ ಶ್ರೀರಾಮ್ ಹೇಳ್ದಾಕ ಕೊಡ್ರಿ. ಜೈ ಶ್ರೀರಾಮ್ ಏಕೆ? ಜೈ ಶ್ರೀರಾಮ್ ಏನಕ್ಕೆ ಏನಕ್ಕೆ ಇಂದು ರಾಮನವಮಿಯ ದಿನವೇ. ಜೈ ಶ್ರೀರಾಮ್ ಘೋಷಣೆಗೆ ಸಂಬಂಧಪಟ್ಟಂತೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗದಂತಹ ವ್ಯಕ್ತಿಗಳ ಮೇಲೆ ಹಲ್ಲೆ ನಡೆಸಲಾಗಿದೆ ಅಂತ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹೊಡೆತಕ್ಕೆ ಒಳಗಾದಂತಹ ಒಬ್ಬ ವ್ಯಕ್ತಿ ಪವನ್ ನಮ್ಮ ಜೊತೆಗಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಪವನ್, ನೀವು ಎಲ್ಲಿಂದ ಬರ್ತಾ ಇದ್ರಿ, ಯಾವ ರೀತಿಯಾಗಿ ಈ ಘಟನೆ ನಡೀತು? ಸರ್, ಫಸ್ಟ್ ಆಫ್ ಆಲ್ ನಾವು ಜೈ ಶ್ರೀರಾಮ್ ಅಂತ ಏನು ಕೂಕೊಂಡು ಏನು ಬಂದಿಲ್ಲ, ನಾವು ಏನು ರ್ಯಾಲಿ ಗಿಲಿ ಏನು ಮಾಡಿಲ್ಲ ಸರ್. ನಾವು ಕಾರಲ್ಲಿ ಬರ್ತಿದ್ರಿ, MS ಪಾಳ್ಯಗೆ ಹೋಗ್ತಿದ್ರಿ. ಸೊ ನಾವು ಬೈಕ್ ಪರ್ಚೇಸ್ ಮಾಡೋಣ ಅಂತ MS ಪಾಳ್ಯ ಸೈಡ್ ಹೋಗ್ತಿದ್ರಿ. ಇವತ್ತು ಶ್ರೀರಾಮ್ ನವಮಿ ಅಂತ ನಾವು ಫ್ಲ್ಯಾಗ್ ಕಾರಿಂದ ಇಟ್ಕೊಂಡಿದ್ದೆ, ಅದು ನಮ್ಮ ಸಂಪ್ರದಾಯ ಸರ್. ಫ್ಲ್ಯಾಗ್ ಇಟ್ಕೊಂಡಿದ್ರಿ, ಇದು ಸಡನ್ನಾಗಿ ಮುಸ್ಲಿಮ್ಸ್ ಅವರಿಬ್ರು ಬಂದರು ಗಾಡಿಯಲ್ಲಿ. ಕ್ಯಾಬ್ ಬೋಲೆಗ ಶ್ರೀರಾಮ್ ನಾಯಿ ಅಲ್ಲ ಹೋಗಿ ಬರ್ಬೋಲು ಅಂದ್ರು. ನನ್ನ ಫ್ರೆಂಡ್ ಅದಕ್ಕೆ ನಾವೆಂತಕ್ಕೆ ಅಲ್ಲ ಹೋಗಿ ಬರನ್ಬೇಕು, ನಾವೆಂತಕ್ಕೆ ಅನ್ಬೇಕು, ಇದು ನಮ್ಮ ಹಬ್ಬ, ನಿಮ್ಮ ಹಬ್ಬ ತಂಡಗೆ ನಾವು ಬರ್ತೀವ, ನಿಮ್ಮ ತಂಡಗೆ ನಾವು ಬರ್ತೀವ, ಇದು ನಮ್ಮ ಹಬ್ಬ ಅಂದ ಅಂತ ಹೇಳಿದ್ದಕ್ಕೆ ಅವ್ರು ನನ್ನ ಕೈಲಿ ಫ್ಲ್ಯಾಗ್ ಕಿತ್ಕೊಳಕ್ಕೆ ಟ್ರೈ ಮಾಡಿದ್ರು. ನಾನು ಫ್ಲ್ಯಾಗ್ ಬಿಡಲಿಲ್ಲ. ಏನು ಫ್ಲ್ಯಾಗ್ ಎಲ್ಲ ಕಿತ್ಕೊತಿದ್ಯಾ ಏನು ಅಂತ ನಾವು ಕಾರಿಂದ ಇಳಿದ್ರಿ. ಇಳಿದು ನಾವು ಸರಿಯಾಗಿ ಮಾತಾಡಿದ್ರೆ, ಅವರು ಸರಿಯಾಗಿ ಮಾತಾಡಿದ್ರು, ಅವ್ರು ಹೊಡೆಯಕ್ಕೆ ಬಂದರು, ನಾವು ನೂಕಿದ್ರಿ, ಅವರು ಓಡಿದ್ರು, ನಾವು ಅಟ್ಟಾಡ್ಸ್ಕೊಂಡು ಹೋದ್ರಿ ಹೆಂಗೆ ತಗೊಳಕೊಂಡ್ರೆ ಹೊಡೆಯೋಣ ಅಂತ. ಸರಿಯಾಗಿ ಮಾತಾಡಿದ್ರು, ನಾವು ಸರಿಯಾಗಿ ಮಾತಾಡ್ರಿ ಸರ್, ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಅವರು ಗಲ್ಲಿ ಹೊಡೆ ಹೋದ್ರು, ಹೋಗಿ ಇನ್ನು 5 ಜನ ಕರ್ಕೊಂಬಂದ್ರು. ನಾವು ಕಾರ್ಯ ತೊಗೋಣ ಅಷ್ಟು ಅಂತ ಇದ್ರಿ. ಅವ್ರು 5 ಜನ ಬಂದು ಒಬ್ಬ ಕಡ್ಡಿ ಎತ್ಕೊಂಬಂದ, ಕಡ್ಡಿ ಎತ್ಕೊಂಬಂದು ನಮ್ಮಲ್ಲಿ ದಾಡಿ ಮಾಡ್ದ ಸರ್. ಆ ವಿಡಿಯೋದಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ, ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಬಾರ್ದು, ಬೇರೆ ಘೋಷಣೆಯನ್ನು ಕೂಗಬೇಕು ಅಂತೇಳಿ. ನೀವು ಹೇಳಿದ್ರೆ ಜೈ ಶ್ರೀರಾಮ್ ಘೋಷಣೆ ನಾವು ಕೂಗ್ತಾ ಇರಲಿಲ್ಲ, ಬಾವುಟನ ಹಿಡ್ಕೊಂಡು ಬರ್ತಾ ಇದ್ವಿ ಅಂತ ಹೇಳ್ತಾರೆ. ಅವ್ರು ಯಾವ ಕಾರಣಕ್ಕೋಸ್ಕರ ಆ ರೀತಿ ಪ್ರಚೋದನಕಾರಿಯಾಗಿ ನಿಮ್ಮ ಮೇಲೆ ಹಲ್ಲೆ ಮಾಡೋಕೆ ಪ್ರಯತ್ನ ಮಾಡಿದ್ರು? ಫ್ಲ್ಯಾಗ್ ಇಟ್ಕೊಂಡಿದ್ವಲ್ಲ ಸರ್, ಅದೇ ಮೇಜರ್ ಹೈಲೈಟ್. ಮತ್ತೆ ನಾವು ಶ್ರೀರಾಮ ಸಾಂಗ್ ಹಾಕಿದ್ರಿ, ಕಾರಲ್ಲಿ ಹಾಡು ಹಾಕಿದ್ರಿ, ಅದವ್ರು ಕೇಳಿಸ್ಕೊಂಡ್ರು. ಎಲ್ಲರೂ ಕೇಳಿಸ್ಕೊಂಡ್ರು, ಸುಮ್ಮನಾದ್ರು, ಯಾರು ಏನು ಮಾತಾಡಿಲ್ಲ. ಅವ್ರಿಗೆ ಏನೋ ಅನಿಸ್ತೋ ಬಂದರು, ಆಮೇಲೆ ದಾಡಿ ಮಾಡಿದ್ರು, ಹೋದ್ರು. ನೀವು ಹೇಳೋಂಥ ಪ್ರಕಾರ ಇನ್ನೂ ಇಬ್ಬರು ಸ್ನೇಹಿತರು ನಿಮ್ಮ ಜೊತೆ ಇದ್ದಾರೆ, ಅವರಿಬ್ಬರ ಪರಿಸ್ಥಿತಿ ಹೇಗಿದೆ, ಯಾವ ಥರ ಇದೆ ಸರ್? ಒಬ್ಬನಿಗೆ ತಲೆಗೆ ಏಟಾಗಿದೆ, ಬ್ಲಡ್ ಬಂದಿದೆ. ಇನ್ನೊಬ್ಬನಿಗೆ ಮೂಗು ಹೊಡೆದಿದ್ದಾರೆ, ಮೂಗು ಸರಿಯಾಗಿ ಹೊಡೆದಿದ್ದಾರೆ, ಮೂಗು ರಕ್ತ ಬಂದಿದೆ. ಇವಾಗ ಸ್ಕ್ಯಾನಿಂಗ್ ಹೋಗಿದ್ದಾರೆ ಇಬ್ಬರು, ಆನ್ ದಿ ವೇ ಬರ್ತಿದ್ದಾರೆ. ಇಲ್ಲ ಸರ್, ಅವ್ರು ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಮಾತಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ? ಹೌದು ಸರ್, ಮಾತಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇದಿಷ್ಟು ಗಲಾಟೆಗೆ ಒಳಗಾದಂತಹ ಯುವಕ ಪವನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆಗೆ ಶರತ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.